ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಿಮಗೆ ಹಬ್ಬ ಹರಿದಿನ ಅನ್ನೋದು ಗೊತ್ತಾಗಲ್ವಾ? ಯಾಕೆ ಫೋನ್ ಮಾಡಿ ಪ್ರಾಣ ತಿಂತೀರಾ? ಏನೋ ಕಾಲ್ ಮಾಡಿ ಪ್ರಾಣ ತಿಂತ ಇದೀವ ನಿನ್ಗೆ? ಟೈಮ್ ಟೈಮ್ಗೆ ಬಡ್ಡಿ ಕೊಟ್ಟಿದ್ರೆ ನಾನ್ಯಾಕೆ ನಿನ್ ಕಾಲ್ ಮಾಡ್ತಾ ಇದ್ದೆ? ಆಯ್ತಾಯ್ತು, ಜಾಸ್ತಿ ಕೂಗಾಡ್ಬೇಡಿ. ನಾನೇ ನಿಮ್ ದುಡ್ಡನ್ನು ತಿನ್ಕೊಂಡು ಎಲ್ಲೂ ಹೋಗಲ್ಲ. ದುಡ್ಡು ಅರೇಂಜ್ ಆದ್ಮೇಲೆ ನಾನೇ ಫೋನ್ ಮಾಡಿ ನಿಮ್ ಮುಖದ ಮೇಲೆ ತಂದು ಬಿಸಾಕ್ತೀನಿ. ಎಷ್ಟೇ ದಿಮಾಕು, ನನ್ನ ಹತ್ರ ಈ ತರ ಮಾತಾಡ್ತೀಯಾ? ಸಾಲ ಕೊಟ್ಬಿಟ್ಟು ನಾನು ನಿನ್ನ ಹತ್ರ ನೆನೆಸ್ಕೊಬೇಕಾ? ನಿಮ್ ಮನೆ ಹತ್ರ ಬರ್ತೀನಿ. ನೀನ್ ಬಂದ್ರೆ ನಾನು ಮನೆ ಹತ್ರ ಸಿಗಲ್ಲ, ನಾನು ಮನೇಲಿಲ್ಲ. ನೀನ್ ಮನೇಲಿಲ್ಲ ಅಂದ್ರು ಆಚೆ ಸಿಗ್ತೀಯಲ್ಲ, ಆಗ ನಿನ್ನ ನೋಡ್ಕೊಳ್ತೀನಿ. ನೋಡು, ಸುಮ್ನೆ ತೊಂದ್ರೆ ಕೊಡ್ಬೇಡ. ದುಡ್ಡು ಅರೇಂಜ್ ಆದ್ಮೇಲೆ ನಾನೇ ಫೋನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಈಗ ಫೋನ್ ಇಡು. ಸಂಧ್ಯಾ, ಏನಾಯ್ತು? ಯಾಕೆಷ್ಟು ಗಾಬರಿ ಆಗಿದ್ಯಾ? ಏನಿಲ್ಲ ಸಿರಿ, ನಾನೆಲ್ಲಿ ಗಾಬರಿ ಆಗಿದ್ದೀನಿ? ಇಲ್ಲ ಸಂಧ್ಯಾ, ನಾನು ಗಮನಿಸ್ತಾನೆ ಇದ್ದೀನಿ, ನೀನೇನೋ ಒಂಥರ ಭಯದಲ್ಲೇ ಇರ್ತೀಯ. ಯಾಕೆ ಸಂಧ್ಯಾ, ಏನಾಯ್ತು? ಏನಾದರೂ ಇದ್ರೆ ನನ್ನ ಹತ್ರ ಹೇಳ್ಕೊ. ಇಲ್ಲ ಸಿರಿ, ಏನಿಲ್ಲ ಅಂತ ಹೇಳಿದ್ನಲ್ಲ. ಈಗ ನನ್ನ ಹತ್ರ ಹೇಳ್ತೀಯೋ ಅಥವಾ ನಾನು ಹೋಗಿ ತಾತಂಗೆ ಹೇಳೋ, ಆಗ ಅವರೇ ನಿನ್ನ ಬಾಯಿ ಬಿಡಿಸ್ತಾರೆ. ಇಲ್ಲ ಇಲ್ಲ ಸಿರಿ, ತಾತಂಗೆ ಮಾತ್ರ ಹೇಳ್ಬೇಡ. ನಾನೊಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದೀನಿ. ಪ್ರಾಬ್ಲಮಾ? ಏನದು? ಸಾಲ. ಯಾರ್ಯಾರೋ ಪುಡಿ ರೌಡಿಗಳ ಹತ್ರ ಸಾಲ ಮಾಡ್ಕೊಂಡು ಸಿಕ್ಕಾಕೊಂಡಿದ್ದೀನಿ. ಬಟ್ಟಿನೋ ಕಟ್ಟಕ್ಕಾಗದೆ, ಅಸಲನೂ ತೀರ್ಸಕ್ಕಾಗದೆ, ಕದ್ದು ಮುಚ್ಚಿ ಓಡಾಡೋ ಹಾಗೆ ಆಗೋಗಿದೆ. ಯಾಕೆ ಹೀಗೆಲ್ಲ ಮಾಡಿದೆ? ದುಡ್ಡೇನಾದರೂ ಬೇಕಾಗಿದ್ರೆ ನಮ್ಮ ಹತ್ರ ಕೇಳ್ಬೋದಿತ್ತಲ್ವಾ? ಅಯ್ಯೋ, ನನ್ನ ಬುದ್ಧಿಗೆ ಮಂಕ್ ಕವ್ದಿತ್ತು. ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡ್ಕೊಂಬಿಟ್ಟೆ ಸಿರಿ. ಆದರೆ ಈಗ ಸಾಲ್ಗಾರು ನನ್ನ ಬೆನ್ನ ಹಿಂದೆ ಬಿದ್ದಿದ್ದಾರೆ. ದುಡ್ಡು ವಾಪಸ್ ಕೊಟ್ಟಿಲ್ಲ ಅಂದರೆ ಮನೆಗೆ ಬಂದು ಗಲಾಟೆ ಮಾಡ್ತೀನಿ ಅಂತಿದ್ದಾರೆ. ಇಲ್ಲ, ಆಚೆ ಎಲ್ಲಾದರೂ ಸಿಕ್ಕಿದ್ರೆ ಅಲ್ಲೇ ನಿನ್ನ ವಿಚಾರಿಸ್ಕೊಳ್ತೀನಿ ಅಂತ ಹೆದರಿಸ್ತಿದ್ದಾರೆ. ಕೆಟ್ಟಾಗೆಲ್ಲ ಮಾತಾಡ್ತಿದ್ದಾರೆ ಸಿರಿ, ನನಗಂತೂ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಈ ವಿಷಯ ತಾತಂಗ್ ಏನಾದ್ರೂ ಗೊತ್ತಾದ್ರೆ ನನ್ನ ಮನೆಯಿಂದಾನೇ ಆಚೆ ಹಾಕ್ಬಿಡ್ತಾರ ಅಷ್ಟೆ. ಸರಿ, ನೀನ್ ಭಯ ಪಡ್ಬೇಡ, ಧೈರ್ಯವಾಗಿರು. ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡೋಣ. ಯಾರು ಬಂದಿದ್ದಾರೆ ಸಿರಿ? ಅಣ್ಣ ಮನೇಲಿಲ್ಲ, ತಾತ ಈಗಷ್ಟೇ ಆಚೆ ಹೋದ್ರು, ಮಾವನು ಬರೋದು ಸಂಜೆ ಆಗತ್ತೆ ಅಂತ ಹೇಳಿ ಹೋದ್ರು. ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಒಂದು ನಿಮಿಷ ಇರು, ನೋಡ್ತೇನೆ. ಯಾರು, ಯಾರು ನೀವೆಲ್ಲ? ಸಂಧ್ಯಾ ಇದ್ದಾಳ ಮನೆಯಲ್ಲಿ, ಕರೀರಿ ಅವಳನ್ನ. ಸಂಧ್ಯಾನ? ಯಾವ ಸಂಧ್ಯಾ? ಅಂಥವ್ರು ಯಾರು ಇಲ್ಲ ಈ ಮನೇಲಿ. ಇದು ಸಂಧ್ಯಾ ಮನೆ ಅಂತ ನಮಗೆ ಗೊತ್ತು, ನೀನೇ ಕರೀತೀಯ ಇಲ್ವಾ? ಒಳಗೆ ನುಗ್ಗಿ ನಾವೇ ಹೇಳ್ಕೊಂಬರ್ಬೇಕಾ? ಹೇ, ಯಾರು ನೀವೆಲ್ಲ? ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ಈ ಮನೆಯಲ್ಲಿ ಸಂಧ್ಯಾ ಅನ್ನೋರೆಲ್ಲ ಯಾರು ಇಲ್ಲ. ಸುಮ್ನೆ ಬಂದು ಗಲಾಟೆ ಮಾಡ್ಬೇಡಿ. ಗಲಾಟೆ ಮಾಡಬಾರ್ದಾ? ಸಾಲ ತಗೊಂಡು ಮೂಲೆಯಲ್ಲಿ ಬಚ್ಚಿಟ್ಕೊಂಡ್ರೆ ಸುಮ್ಮನೆ ಕುತ್ಕೊಬೇಕಾ? ಏ ಸಂಧ್ಯಾ, ಎಲ್ಲಿದ್ಯಾ? ನೀನೇ ಬರ್ತೀಯ ಇಲ್ಲ ನಾವೇ ಬರ್ಲ ಒಳಗೆ? ನೋಡಿ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಈ ಮನೆಯಲ್ಲಿ ಸಂಧ್ಯಾ ಅನ್ನೋರು ಯಾರು ಇಲ್ಲ. ಈಗಿನೀಗಲೇ ನೀವು ಇಲ್ಲಿಂದ ಹೊರಟ್ರೆ ಸರಿ, ಇಲ್ಲಾಂದ್ರೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ. ನನ್ನ ಫ್ರೆಂಡ್ ಒಬ್ರು ಕ್ರೈಮ್ ಬ್ರಾಂಚ್ ಅಲ್ಲೇ ಇರೋದು, ಈಗಲೇ ಫೋನ್ ಮಾಡ್ತೀನಿ. ಪೊಲೀಸ್ ಅಂದ್ರೆ ಎದ್ರುಕೊಂಡ್ಬಿಡ್ತೀವಾ? ಸರಿ ಬಿಡಿ, ಕಾಲ್ ಮಾಡ್ತೀನಿ, ಅವ್ರು ಬಂದ್ಮೇಲೆ ಅವ್ರ ಜೊತೆನೆ ಮಾತಾಡ. ಏ ಸಂಧ್ಯಾ, ನೀನ್ ಈ ಮನೆಯಲ್ಲಿ ಅಂತ ನನಗೆ ಗೊತ್ತು. ಇವತ್ತು ಹೋಗ್ತೀವಿ, ನಾಳೆ ಬರಬೇಕಾಗಿರೋ ದುಡ್ಡೇನಾದ್ರೂ ಬಂದಿಲ್ಲ ಅಂದ್ರೆ ನೀನ್ ಎಲ್ಲೂ ಓಡಾಡಕ್ಕಾಗಲ್ಲ, ಆಗ ಮಾಡ್ತೀವಿ. ಬನ್ರ. ಸೋಗ್ಲಾಡಿ, ಯಾರಮ್ಮ ಅವರಲ್ಲ, ಯಾಕೆ ಬಂದಿದ್ರು? ತಥಾ ಅದು
ಸಂಧ್ಯಾ. ಸಂಧ್ಯಾನ? ಸಂಧ್ಯಾ ಅಲ್ಲ ತಾತ, ಅದು ಚಂದ. ಚಂದ ಕೇಳಕ್ ಬಂದಿದ್ರು ತಾತ, ಗಣೇಶನ್ ಕೂರಿಸ್ತಿದಾರಂತೆ, ಅದಕ್ಕೆ ಚಂದ ವಸೂಲಿ ಮಾಡಕ್ ಬಂದಿದ್ದಾರೆ. ಚಂದ ವಸೂಲಿ ಮಾಡಕ? ಇವುಗಳು ಗಣೇಶನ್ ಕೂರಿಸೋ ತರ ಇದ್ದಾರೆ ನಮ್ಮ ಸೊಗ್ಲಾಡಿ. ಒಂದು ಕಾಲದಲ್ಲಿ ಗಣೇಶನ ಕೂರಿಸೋದು ಅಂದ್ರೆ ಅದು ಭಕ್ತಿಯಿಂದ ಕೂಡಿರ್ತಿತ್ತು. ಆದ್ರೆ ಈಗ ಆ ಭಕ್ತಿಗಿಂತ ಶೋಕಿ ಜಾಸ್ತಿ ಆಗ್ಬಿಟ್ಟಿದೆ. ಇವರೆಲ್ಲ ಚಂದ ವಸೂಲಿ ಹೆಸರಲ್ಲಿ ಭಕ್ತಿನ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಸೊಗ್ಲಾಡಿ. ನಡಿ. ಸಿರಿ, ಏನ್ ಮಾಡೋದೀಗ? ನನಗಂತೂ ತುಂಬಾ ಭಯ ಆಗ್ತಿದೆ. ಇಲ್ಲ ಸಂಧ್ಯಾ, ಈ ವಿಷಯನ ಮನೆಯವ್ರ ಹತ್ರದಿಂದ ಮುಚ್ಚಿಡೋದು ತಪ್ಪು. ಸಮಯ ನೋಡಿಕೊಂಡು ನಾನೇ ಇದ್ರ ಬಗ್ಗೆ ಮಾತಾಡ್ತೀನಿ. ನಾನಿದ್ದೀನಲ್ಲ, ಧೈರ್ಯವಾಗಿರು. ಸಂಧ್ಯಾ, ಈಗಲಾದರೂ ಮುಖಕ್ಕೆ ಕಟ್ಕೊಂಡಿರೋ ಆ ದುಪ್ಪಟ್ಟನ ತೆಗಿ, ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಲ್ಲ ಸಿರಿ, ಅದು ಫೇಸು ಟ್ಯಾನು. ಸಂಧ್ಯಾ, ನೀನು ಈ ರೀತಿ ಮುಖಕ್ಕೆ ಬಟ್ಟೆ ಕಟ್ಕೊಂಡಿದ್ರೆ ಆ ದೇವ್ರಿಗೆ ನೀನು ಯಾರು ಅಂತಾನೆ ಗೊತ್ತಾಗಲ್ಲ ಆಮೇಲಷ್ಟೇ. ಸಿರಿ, ನೀನು ಹೋಗಿರು, ನಾನು ನವಗ್ರಹ ಗುಡಿಗೆ ಹೋಗಿ ಪ್ರದಕ್ಷಿಣೆ ಹಾಕಿ ಬರ್ತೀನಿ. ಅದು ನನ್ನ ಗ್ರಹಚಾರ ಸರಿ ಇಲ್ವಂತೆ. ಸರಿ, ಹಾಗಿದ್ರೆ ಮಕ್ಳಿಗೆ ಪ್ರಸಾದ ಕೊಡ್ಬೋದಲ್ವಾ? ಕೊಡ್ಬೋದು. ತಂಗಿನೇನಾದ್ರೂ ನೋಡಿದ್ಯಾ? ಇಲ್ವಲ್ಲ, ಎಲ್ಲಿ ಹೋದ್ಲು? ಅದೇ ನಂಗೂ ಗೊತ್ತಾಗ್ತಾ ಇಲ್ಲ. ಪುಟ್ಟ, ಹೋಗಿ ನೋಡು, ಸಂಧ್ಯಾನ ಕರ್ಕೊಂಡ್ ಬಾ. ಸರಿಮ್ಮ, ನಾನು ನೋಡ್ಕೊಂಬರ್ತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.